56 ಕೋಟಿ ಪ್ರಗತಿ ನಿಧಿನ ಈಗಾಗಲೇ ವಿತರಣೆಯನ್ನು ಮಾಡಿದ್ದೇವೆ. ಒಕ್ಕೂಟಗಳ ಬಲವರ್ಧನೆಗೆ ಸಂಬಂಧಪಟ್ಟಂತೆ ಸುಮಾರು 68 ಒಕ್ಕೂಟಗಳನ್ನ ಈ ಭಾಗದಲ್ಲಿ ಮಾಡಿಕೊಳ್ಳಲಾಗಿದೆ. ಯೋಜನೆಯಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಬರ್ತದೆ. ಏನಂತಂದ್ರೆ ಈಗ ವಿಮಾ ಕಾರ್ಯಕ್ರಮಗಳಿರಬಹುದು, ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ ಅಥವಾ ಆರೋಗ್ಯ ರಕ್ಷಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತದ್ದಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಸುಮಾರು ಇಲ್ಲಿ ತನಕ ಈ ಕಳೆದ ಒಂದು ವರ್ಷದ ಅವಧಿ ನಾವು ವರದಿ ನಿಮ್ಗೆ ಹೇಳುವಂಥದ್ದಾದ್ರೆ ಸುಮಾರು 77 ಸದಸ್ಯರಿಗೆ ಸುಮಾರು 8,82 ಮೊತ್ತ ಸಾವಿರ ಮೊತ್ತದ ಏನಂತಂದ್ರೆ ಆರೋಗ್ಯ ರಕ್ಷಾ ವಿಮೆಯನ್ನು ಈ ಭಾಗದಲ್ಲಿ ಒದಗಿಸಿಕೊಳ್ಳಲಾಗಿದೆ. ಇದ್ರ ಜೊತೆಗೆ ಆರೋಗ್ಯ ರಕ್ಷಾ ಕವಚ ಅಡಿಯಲ್ಲಿ ಏನಂತಂದ್ರೆ ಸುಮಾರು 372 ಸದಸ್ಯರಿಗೆ ಸುಮಾರು 2,36,000 ರೂಪಾಯಿಗಳನ್ನು ಸಹಾಯಧನವಾಗಿ ಕೊಡಲಾಗಿದೆ. ಇನ್ನೊಂದು ಅಂತಂದ್ರೆ ನಮ್ಮಲ್ಲಿ ಯಾರು ತೀರಾ ಆರ್ಥಿಕವಾಗಿ ಹಿಂದಿದ್ದಾರೆ ಅಥವಾ ಅವರಿಗೆ ನಿಶಕ್ತರಿದ್ದಾರೆ ಅಥವಾ ಏನಂತಂದ್ರೆ ಅಂತ ಸಂದರ್ಭದಲ್ಲಿ ಅಂತಂದ್ರೆ ಅವರಿಗೆ ಏನಂತ ಹೇಳಿದ್ರೆ ಕ್ರಿಟಿಕಲ್ ಫಂಡ್ ಅಂತ ಅಂದ್ರೆ ಅನಿವಾರ್ಯ ಸಂದರ್ಭದಲ್ಲಿ ಅವ್ರಿಗೆ ಏನು ಖರ್ಚು ಮಾಡಲಿಕ್ಕಾಗದ ಸಂದರ್ಭದಲ್ಲಿ ಪೂಜ್ಯ ವಿಶೇಷವಾಗಿ ಅವರನ್ನು ಗುರುತಿಸಿ ಮನವಿಯನ್ನು ಕಳಿಸ್ಕೊಟ್ಟಾಗ ಸುಮಾರು ಏನಂತಂದ್ರೆ ಈಗ ಕಳೆದ 2 ವರ್ಷದಲ್ಲಿ ಏನಾಗುತ್ತೆ ಸುಮಾರು 580,000 ರೂಪಾಯಿನ ನಾವು ಅವರಿಗೆ ಸಹಾಯಧನವಾಗಿ ಕೊಟ್ಟಿರುವಂಥದ್ದು ಇದೆ. ಇದರ ಜೊತೆಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅಂದರೆ ಧರ್ಮಸ್ಥಳ ಅಂತಂದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಒಂದು ಕೇಂದ್ರ. ಇವತ್ತು ಚರ್ಚು, ಮಸೀದಿ, ಮಸೀದಿಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಂತಂದರೆ ಪ್ರತಿ ವರ್ಷ 1 ಅಗಸ್ಟ್ 15 ಮತ್ತು ಮಕರ ಸಂಕ್ರಾಂತಿಯ ದಿನ ಸಂಬಂಧಪಟ್ಟಾಗಿ ಆ ಒಂದು ವಾರದ ಅಭಿಯಾನದಲ್ಲಿ ಅಂತಂದರೆ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಸ್ವಚ್ಛತೆಗೊಳಿಸುವಂಥ ಕೆಲಸವನ್ನ ನಮ್ಮ ಸ್ವಸಹಾಯ ಸಂಘದ ಒಕ್ಕೂಟದ ಮೂಲಕ ಇವತ್ತು ನಾವು ಮಾಡ್ತಾ ಇರುವಂಥದ್ದು. ಈಗಾಗಲೇ 180 ಏನಂತಂದ್ರೆ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹೀಗೆ ತಾಲೂಕಲ್ಲಿ ಸುಮಾರು 136 ಜನ ನಿರ್ಗತಿಕರಿಗೆ, ನಿರ್ಗತಿಕರು ಅಂತಂದರೆ ಅವರಿಗೆ ಆಶ್ರಯ ಇಲ್ಲದಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿರೋದ್ರೆ ತಿಂಗಳಿಗೆ 1,000 ರೂಪಾಯಿ ಆಗಿದಂತೇಳಿದ್ರೆ ಮಾಶಾಸನ ಕೊಡುವಂಥ ಕೆಲಸವನ್ನು ನಮ್ಮ ತಾಲೂಕಲ್ಲಿ ಮಾಡ್ತಾ ಬಂದಿರ್ತದೆ. ಅಂದರೆ ತಿಂಗಳಿಗೆ 1,36,000 ರೂಪಾಯಿ ಪ್ರತಿ ತಿಂಗಳಾಗಿ 136 ಜನರಿಗೆ ಮಾಶಾಸನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಜನಮಂಗಳ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ವೀಲ್ ಚೇರ್ ಇರ್ಬೋದು ಅಥವಾ ಏನಂತಂದರೆ ಅವರಿಗೆ ವಾಕಿಂಗ್ ಸ್ಟಿಕ್ ಇರುವಂಥದ್ದು ಇರ್ಬೋದು ಅಥವಾ ಏನಂತಂದರೆ ಕಮೋಡೋ ಚೇರ್ಗಳು ಇರುವಂಥದ್ದು ಇರ್ಬೋದು, ಇಂಥದ್ದನ್ನು ಕೂಡ ಏನಂದರೆ ನಮ್ಮ ಜನಮಂಗಳದ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ವರ್ಷ 131 ಫಲಾನುಭವಿಗಳಿಗೆ ನಾವು ಕೊಟ್ಟಿರುವಂಥದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಇನ್ನೂ ನಾವು ಮುಂದುವರೆದೇನೆಂದರೆ ನಮ್ಮ ಸಂಘದ ಮಕ್ಕಳು ಅಂತಂದರೆ ಸಂಘದಂತಂದರೆ ಈ ಭಾಗದ ಸ್ವಸಹಾಯ ಸಂಘದಲ್ಲಿ ಮತ್ತು ಪ್ರಗತಿ ಮಂತ್ರಣದಲ್ಲಿ ಇರುವಂಥ ಸ್ವಸಹಾಯ ಸಂಘದ ಮಕ್ಕಳು ಅವರ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದು ಹಣ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಏನಂದರೆ ಶುಜ್ಞಾನ ನೀಡಿ ಶಿಷ್ಯವೇತನ ಅಂತ ಹೇಳಿಕೊಂಡು ಪೂಜ್ಯರು 400 ರೂಪಾಯಿಂದ ಹಿಡಿದು 1,000 ರೂಪಾಯಿವರೆಗೆ ಏನಂತಂದರೆ ಅವರಿಗೆ ಪ್ರತಿ ತಿಂಗಳು ಅವರು ಎಷ್ಟು ಕೋರ್ಸ್ ಇರ್ತದೆ ಅಥವಾ ಎಷ್ಟು 1 ವರ್ಷದ ಅವಧಿ ಕೋರ್ಸ್ ಇದೆ ಆ ಕೋರ್ಸಿನ ಆಧಾರದಲ್ಲಿ ಅಂತಂದರೆ ಅವರಿಗೆ ತಿಂಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆಯಲ್ಲಿ ಅಂತಂದರೆ ಸುಮಾರು ಅಂತ ನಮ್ಮ ತಾಲೂಕಲ್ಲಿ ಈಗಾಗಲೇ ಅಂತ 146 ವಿದ್ಯಾರ್ಥಿಗಳಿಗೆ ಸುಜ್ಞಾನಿಧಿ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆನ ಈಗ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಏನಂತಂದರೆ ಜ್ಞಾನದೀಪ ಶಿಕ್ಷಕರು ನಿಮಗೆಲ್ಲ ಗೊತ್ತಿರುವಾಗೆ ಇಲ್ಲಿ ಏಕೋಪಾಧ್ಯಾಯ ಶಾಲೆಗಳು ಜಾಸ್ತಿ ಇದೆ, ಹಳ್ಳಿ ಶಾಲೆಗಳಲ್ಲಿ ನಮಗೆ ಶಿಕ್ಷಕರ ಕೊರತೆ ಇರುವಂಥದ್ದಿದೆ. ಹೀಗಿರಬೇಕಾದ್ರೆ ಇವತ್ತು ಈ ವರ್ಷದಲ್ಲಿ ಅಂತಂದರೆ ನಮ್ಮ ರಾಜ್ಯಾದ್ಯಂತ ಜ್ಞಾನದೀಪ ಶಿಕ್ಷಕರನ್ನು ಕೊಡುವಂಥ ವ್ಯವಸ್ಥೆಗೆ ಪೂಜ್ಯರು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಅಂತಂದರೆ ಈ ವರ್ಷದಲ್ಲಿ 8 ಶಾಲೆಗಳಿಗೆ ನಾವು ಇವತ್ತು ಈ ವರ್ಷ ಜ್ಞಾನ ಸುಜಿದು ನಮ್ಮ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ಶಿಕ್ಷಕರನ್ನ ನೇಮಕವನ್ನು ಮಾಡಿಕೊಂಡು ಕೊಟ್ಟಿದ್ದಾರೆ. ಬಹುಶಃ ಅವರಿಗೆ 8,000 ರೂಪಾಯಿ ಗೌರವಧನ ಕ್ಷೇತ್ರದಿಂದ ಪ್ರತಿ ತಿಂಗಳು ಬರ್ತದೆ ಅವರಿಗೆ. ಅವರು ಅವ್ರ ಕ್ವಾಲಿಫಿಕೇಷನ್ ಏನೋ ಡಿಗ್ರಿನೋ ಮಾಡ್ಕೊಂಡಿರುವಂಥದ್ದು ಮತ್ತು ಅದನ್ನ ಆಧಾರದಲ್ಲಿ ಸ್ಥಳೀಯವಾಗಿ ನಾವು ಈಗ ಬಿಇಒರು ಏನೋ ಇದ್ದಾರೆ, ಸಾರಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಅವರಲ್ಲಿ ಚರ್ಚಿಸಿ ತೀರಾ ಅಗತ್ಯತೆ ಇರುವಂಥ ಶಾಲೆಗಳಿಗೆ ಏನಂತಂದರೆ ಗುರುತಿಸಿಕೊಂಡು ಕೊಡುವಂಥ ವ್ಯವಸ್ಥೆ ಈಗಾಗಲೇ ಮಾಡಿರುವಂಥದ್ದು. ಮತ್ತು ಪ್ರಾಕೃತಿಕ ವಿಕೋಪ ಇತ್ಯಾದಿ ಕಾರ್ಯಕ್ರಮಗಳಿಗೆ ದುರಂತಕ್ಕೆ ಸಂಬಂಧಪಟ್ಟಾಗಂತಂದರೆ ಸುಮಾರು 130,000 ರೂಪಾಯಿ ಈ ವರ್ಷದಲ್ಲಿ ನಾವು ಅವರಿಗೆ ಅನುದಾನವನ್ನು ಕೊಟ್ಟಿರುವಂಥದ್ದು ಈ ಭಾಗದಲ್ಲಿ ನೋಡಿರುವಂಥದ್ದು. ಇನ್ನಂತಂದರೆ ಜೀವ ಜಲ ರಕ್ಷಣೆಗೆ ಸಂಬಂಧಪಟ್ಟಾಗಿರಂತ ಹೇಳಿದ್ರೆ ಕೆರೆಗಳ ಅಭಿವೃದ್ಧಿಗೆ ಅನ್ನುವಂಥದ್ದು ವಿಶೇಷವಾಗಿ ಪೂಜ್ಯರದ್ರ ಒತ್ತು ಕೊಟ್ಟೆ ಅಂತಂದರೆ ಪ್ರತಿ ವರ್ಷ ಅಂತಂದರೆ ನಮಗೆ ತಾಲೂಕಿಗೆ 1 ಕೆರೆಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲ ಈ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು ಅಂತ ಹೇಳಿದ್ರೆ ಕಳೆದ ವರ್ಷದಲ್ಲಿ ನಾವು ಹುಸೂರು ಕೆರೆಗಳನ್ನು ಮಾಡಿದ್ದು, ಈ ವರ್ಷ ಅಂದರೆ ಈ ಪ್ರಸ್ತುತ ವರದಿ ವರ್ಷದಲ್ಲಿ ಅಂತಂದರೆ ನಮ್ಮ ಬೇಡಿಕಣೆಯಲ್ಲಿರುವಂಥ ಜೇಡಿಗೆರೆಗಳನ್ನು ಈಗಾಗಲೇ ಕೆಲಸ ಮಾಡಿ ಏನಂತಂದರೆ ಅದು ಬಹಳ ಚೆನ್ನಾಗಿ ಆಗಿ ಏನಂತಂದರೆ ಊರಿನವರ ಸಹಕಾರದೊಂದಿಗೆ ಬಹಳ ಚೆನ್ನಾಗಿ ಆಗಿ ಕೆರೆಯನ್ನು ರಚನೆಯನ್ನು ಮಾಡಿದ್ದೇವೆ. ಬಹುಶಃ ಸುಮಾರು ಕ್ಷೇತ್ರದಿಂದ 5 ಲಕ್ಷ ಅದಕ್ಕೆ 10,000 ರೂಪಾಯಿ ಸಹಾಯಧನವನ್ನು ಮಂಜೂರು ಮಾಡಿರ್ತಾರೆ. ಆದರೆ ಮಣ್ಣನ್ನು ಕೃಷಿ ಭೂಮಿಗೆ ರೈತರು ಬಳಕೆ ಮಾಡಿಕೊಂಡಿದ್ದಾರೆ. ಬಹುಶಃ ಊರಿನವ್ರು ಭಾಳ ಒಳ್ಳೆ ಸಹಕಾರ ಕೊಟ್ಟಿರೋದ್ರಿಂದ ಕೆರೆ ಚೆನ್ನಾಗಿ ಆಗಿರುವಂಥದ್ದು. ಜೊತೆಗೆ ಈ ಕೆರೆ ಕೂಡ ಅವರು ಬಹುಶಃ ಮೀನುಗಳನ್ನು ಬಿಟ್ಟುಕೊಂಡು ಕೆರೆಯನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಏನಂತಂದರೆ ಗ್ರಾಮ ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ಅಂತಂದರೆ ದೇವಸ್ಥಾನಗಳಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ
ಹಳೆಯ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಾಗಿ ನಮ್ಮ ತಾಲೂಕಿನಲ್ಲಿ ಅಂದ್ರೆ ಸುಮಾರು 21 ದೇವಸ್ಥಾನಗಳಿಗೆ 41,25,000 ರೂಪಾಯಿ ಅನುದಾನವನ್ನ ಕ್ಷೇತ್ರದ ವತಿಯಿಂದ